ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು KFI ಇನ್ಸೈಡರ್ ಚಾನಲ್. ಈಗ ನಮ್ಮ ಜೊತೆ ಇದ್ದಾರೆ ಲವ್ ರೆಡ್ಡಿ ಟೀಮ್. ಸೊ ಅಂಜನ್ ಅವರು ಮತ್ತು ಶ್ರಾವಣಿ ಅವರು. ಸರ್, ನಿಮ್ಮ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ. ಸರ್, ನಂದು ಲವ್ ರೆಡ್ಡಿ ಅನ್ನೋ ಪಾತ್ರ ಏನಿದೆ, ಆ ಹುಡುಗನ ಹೆಸರು ನಾರಾಯಣ ರೆಡ್ಡಿ. ನಾರಾಯಣ ರೆಡ್ಡಿ ಲವ್ ರೆಡ್ಡಿಯಾಗಿ ಹೇಗಾದ ಅನ್ನೋದು ಸಿನಿಮಾ. ಅವನು ಬಂದು ಒಂದು ಒಂದು ಫ್ಯಾಮಿಲಿ ಹುಡುಗ, ಅಂದರೆ ಫ್ಯಾಮಿಲಿಯಿಂದ ತುಂಬ ಇಷ್ಟ ಅವನಿಗೆ, ತುಂಬ ಜೋವಿಲ್ ಆಗಿರ್ತಾನೆ. 30 ವರ್ಷ ಆಗ್ಬಿಟ್ಟಿರ್ತ ಅವನಿಗೆ. 30 ವರ್ಷ ದಾಟಾದ್ಮೇಲೆ ಒಂದು ಹುಡುಗಿನ ನೋಡಿ ಫಸ್ಟ್ ಟೈಮು ಲವರ್ಟ್ ಫಸ್ಟ್ ಟೈಮ್ ಬಿದ್ದು ಲವ್ ಮಾಡಿದಾಗ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಅವ್ನು ಯಾವ ಥರ ಪ್ರೀತಿ ಮಾಡ್ತಾನೆ, ಎಷ್ಟು ಗಾಢವಾಗಿ ಪ್ರೀತಿ ಮಾಡ್ತಾನೆ, ಅವ್ನ ಪ್ರೀತಿನ ಅವ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋದೆಲ್ಲ ತುಂಬ 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 ಚೆನ್ನಾಗಿ ಮೂಡ್ ಬಂದಿದೆ. ಯಾ ಓಕೆ ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ. ಅಂಜನ್ ಅವ್ರು ಹೇಳ್ದಂಗೆ ನಾರಾಯಣ ರೆಡ್ಡಿ ಅವರು ಹೇಗೆ ಲವ್ ರೆಡ್ಡಿಯಾಗಿ ಕನ್ವರ್ಟ್ ಆಗ್ತಾರೆ ಅನ್ನೋದೇ ನಮ್ಮ ಮೂವಿಯಲ್ಲಿ ಸ್ವಲ್ಪ ಮೇನ್ ಪಾಯಿಂಟ್ ಆಗ್ತದೆ. ಅದನ್ನ ಇವರು ದಿವ್ಯಾ ಅನ್ನೋ ಹುಡುಗಿನ, ಅಂದ್ರೆ ನಾನು ಪಾತ್ರ ಮಾಡಿರೋದು ದಿವ್ಯಾ ಅಂತ, ಆ ದಿವ್ಯಾ ಅನ್ನೋ ಹುಡುಗಿಗೋಸ್ಕರ ಇವರು ಲವ್ ರೆಡ್ಡಿಯಾಗಿ ಟರ್ನ್ ಆಗ್ತಾರೆ. ಸೊ ಅಷ್ಟು ಗಾಢವಾದ ಪ್ರೀತಿನ ಈ ದಿವ್ಯಾ ಅನ್ನೋ ಹುಡುಗಿ ಒಂದು ಗೌರ್ಮೆಂಟ್ ಜಾಬ್ ಮಾಡ್ತಾ ಇರ್ತಾರೆ. ಸೊ ಒಂದು ಹಳ್ಳಿಯಲ್ಲಿ ಮಿಡಲ್ ಕ್ಲಾಸ್ ಹೌಸ್ ಅಲ್ಲಿ ಇರೋ ಒಂದು ಹುಡುಗಿ ಕ್ಯಾರೆಕ್ಟರ್ನ ಮಾಡ್ತಾರೆ. ಸರ್, ಲವ್ ರೆಡ್ಡಿ ಅಂತ ಟೈಟಲ್ ಇಟ್ಟಿದ್ದೀರಾ, ಸೊ ಈ ಟೈಟಲಿಂದ ಏನಾದರೂ ಇಶ್ಯೂಸ್ ಏನಾದರೂ ಫೇಸ್ ಮಾಡಿದ್ದು ಉಂಟ? ಹಾಂ, ತಕ್ಕ ಮಟ್ಟಿಗೆ ಇಶ್ಯೂಸ್ ಫೇಸ್ ಮಾಡಿದ್ದೀವಿ. ಟೈಟಲ್ ತುಂಬ ಕ್ಯಾಚ್ ಆಗಿದೆ ಅಂತ ಸುಮಾರು ಜನ ಹೇಳಿದರು. ಬಟ್ ನಾವು ತೆಲುಗು ರಿಲೀಸ್ ಮಾಡಬೇಕಾದ್ರೆ ಒಂದಷ್ಟು ಬುಕ್ ಮೈ ಶೋಲು ಕಮೆಂಟ್ಗಳು ಕೆಟ್ಟದಾಗಿತ್ತು. ಸರ್, ಒಂದು 200 ಕಮೆಂಟ್ಸ್ ಸೇಮ್ ಕಮೆಂಟ್ಸ್. ಸೇಮ್ ಅಂದರೆ ಯಾವ ಥರ? ಎಲ್ಲ ಒಂದೇ ಕಮೆಂಟ್, ಒಂದು ಸ್ಟಾರ್ ಕೊಡ್ತಾರೆ. ನೀವು ನಿಮ್ಮ ರೆಡ್ಡಿಗಳೆಲ್ಲ ನಮ್ಮ ಬೇರೆ ಕ್ಯಾಸ್ಟ್ ಕೆಳಗಡೆ ಇರೋದು, ನೀವೆಲ್ಲ ನಮಗಿಂತ ನೀವು ಏನಕ್ಕೂ ಸಮಾನ ಇಲ್ಲ, ಸುಮ್ಮನೆ ಕೋಲಿ ಪುಂಡ್ರು ಅಂದರೆ ಕೆಲ್ಸಕ್ಕೆ ಬಾರದೇ ಇರೋ ವಿಚಾರ. ಅದು ಅವ್ರಿಗೇನು ಗೊತ್ತಿಲ್ಲ ಅದರಲ್ಲಿ ಮೂವಿಯಲ್ಲಿ. ಸಿನಿಮಾನು ನೋಡಿರಲ್ಲ, ಸಿನಿಮಾ ನೋಡಿಲ್ಲ ಅವ್ರು, ಕಮೆಂಟ್ಗೆ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ನೋಡಿಲ್ಲ. ಸಿನಿಮಾ ನೋಡಿದ್ರೆ ಯಾವನು ಒಂದಲ್ಲ ಕೊಡ ಅಂದ್ರಲ್ಲಿ. ಸರ್, ಕ್ಯಾಸ್ಟ್ ಬಗ್ಗೆ ನಾವೇನು ಹೇಳಿಲ್ಲ ಬೇಸಿಕಲಿ, ನಮ್ಮ ಮೂವಿಯಲ್ಲಿ ನಾವು ಕ್ಯಾಸ್ಟ್ ಬಗ್ಗೆ ಅಂತ ಏನು ಹೇಳಿಲ್ಲ. ಒಬ್ಬ ನಾರಾಯಣ ರೆಡ್ಡಿ ಅನ್ನೋ ಒಂದು 30 ಇಯರ್ಸ್ ಹುಡುಗ ಲವ್ ರೆಡ್ಡಿಯಾಗಿ ಹೆಂಗ್ ಕನ್ವರ್ಟ್ ಆದ ಅಷ್ಟು ಮಾತ್ರನೇ ನಾನು ಲವ್ ರೆಡ್ಡಿ ಅಂತ ನೇಮ್ ತಗೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಅರ್ಜುನ್ ರೆಡ್ಡಿ ಅಂತ ಒಂದು ಬಂದಿತ್ತು. ಸೊ ಆ ಥರ ಕ್ಯಾರೆಕ್ಟರೈಸೇಷನ್ ಹೀರೋದ್ ಏನಾರ ಶಾರ್ಟ್ ಟೆಂಪರ್ ಆ ಥರ ಇರೋದಂಗೇನ ಇದೆಯಾ? ಸಿನಿಮಾ ನೋಡ್ಬೇಕು. ಅಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದಕ್ಕೆ ಅಪೋಸಿಟ್ ಅಂತ ತಗೋಬೋದು. ಅಪೋಸಿಟ್ ಅಂದ್ರೆ ಅನ್ಕೋಬೋದು ಆ ಥರ ಒಂದು ಏನು ಟೆಂಪರ್ಡ್ ಕ್ಯಾರೆಕ್ಟರ್, ಟೆಂಪರ್ ಇಲ್ಲದೆ ಇರೋಂಥದ್ದೇನಿಲ್ಲ. ತುಂಬ ಹೇಳಿದ್ನಲ್ವ, ತುಂಬ ಜೋವೆಲ್ ಆಗಿರ್ತಾನೆ, ತುಂಬ ಪ್ರೀತಿ ಮಾಡುವಂಥ ಹುಡುಗ ಅವನು ಎಲ್ಲರನ್ನ. ಒಂದು ಕಂಟೆಂಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅರ್ಜುನ್ ರೆಡ್ಡಿ ಅಂದ ತಕ್ಷಣ ಏನೋ ಸ್ಮೂಚ್ ಹೊಡೆಯೋದು, ಇನ್ನೊಂದೇನೋ ಮಾಡೋದು, ಆ ಥರ ಇಲ್ಲ. ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನರ್. ಸರ್, ಹಳ್ಳಿಯಿಂದ ಬಂದ ಹುಡುಗರಿಗೆ ಅವ್ರಿಗೆ ಹೆಣ್ಣು ಕೊಡಲ್ಲ ಅನ್ನೋದು ಒಂದಿದೆ. ಸೊ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಈ ಮೂವಿಯಿಂದ ಏನಾದರೂ ಸೊಲ್ಯೂಷನ್ ಸಿಗ್ಬೋದು? ಸರಿ, ಹಳ್ಳಿಯಿಂದ ಬಂದವರಿಗೆ ಅಂತಲ್ಲ, ಹಳ್ಳಿ ಇದ್ರೂ ಕೂಡ ದುಡ್ಡು ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಕೊಡ್ಬೇಕು ಅಂತಾನೆ ಅನ್ಕೋತಾರೆ. ಇಟ್ಸ್ ಆಲ್ ಅಬೌಟ್ ಏನೋ ನೀವು ಮೆಂಟಾಲಿಟಿ, ನೀವು ಮಿಡಲ್ ಕ್ಲಾಸಾ ಲೋವರ್ ಮಿಡಲ್ ಕ್ಲಾಸಾ ನಿಮ್ಮ ಹತ್ರ ಎಷ್ಟಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಆಲ್ಸೋ ಅಂದರೆ ಸಿ, ಮೋರ್ ಆಫ್ ದುಡ್ಡು ಅನ್ನೋ ಮಾತಾಡೋಕ್ಕಿಂತಾನು ಮಿಡಲ್ ಕ್ಲಾಸಿಂದ ಬರೋವಂಥ ಒಂದು ಹುಡುಗರಿಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಂತ ಸಮಾಜದಿಂದ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ಫ್ಯಾಮಿಲಿ ನೋಡ್ಕೋಬೇಕು, ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ಇರಬೇಕು, ಎರಡನೇ ಇನ್ಕಮ್ ಇರಬೇಕು, ಹುಡುಗಿರ ಎಕ್ಸ್ಪೆಕ್ಟೇಷನ್ಸ್ ಅಂದ್ ಎಲ್ರಿಗೂ ಅದೇ ಇದೆ ಅಂತ ಹೇಳಕ್ಕಾಗೋದಿಲ್ಲ. ಮೋಸ್ಟ್ ಆಫ್ ದ ಗರ್ಲ್ಸ್ ಪೇರೆಂಟ್ಸ್ ಅವರು ಕೂಡ ಹುಡುಗರಿಂದ ಎಕ್ಸ್ಪೆಕ್ಟ್ ಮಾಡೋ ಮಿನಿಮಮ್ ಕ್ವಾಲಿಟಿ ಮಿನಿಮಮ್ ಇದು, ಇದ್ರೇ ನಾವು ಕೊಡ್ತೀವಿ ಅಂತ. ಬಟ್ ಒಂದು ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ಈಗಿನ ಕಾಲದ ಹುಡುಗಿರು ಸುಮಾರು ಜನ ಅವ್ರಿಗೂ ಅರ್ಥ ಆಗಿದೆ, ಅರ್ಥ ಮಾಡ್ಕೋತಾರ. ಏನೋ ಇರಬೇಕಾಗಿಲ್ಲ ಅಂದ್ರೆ ಏನು ತುಂಬ ಜಾಸ್ತಿ ಸಂಪಾದನೆ ಏನೋ ಹಿಂದೆ ಇಟ್ಕೊಂಡಿರ್ತಾರಲ್ವ, ಏನಿರ್ಬೇಕಾಗಿಲ್ಲ. ಒಳ್ಳೆಯವನಾಗಿದ್ದು ಜವಾಬ್ದಾರಿಯುತವಾಗಿದ್ದು ಒಂದಷ್ಟು ಸಂಪಾದನೆ ಮಾಡಿದ್ರೆ ನಾವು ಸಂಪಾದನೆ ಮಾಡ್ತೀವಲ್ಲ, ಇಬ್ಬರು ಜೀವನ ನಡೆಸ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ರೆಡಿ ಆಗಿದೆ ಎಲ್ರಿಗೂ. ಸೊ ಅದು ಖುಷಿ ವಿಚಾರ. ಮ್ಯಾಮ್, ನಿಮ್ಮ ವಿಷನ್ ಪಾಯಿಂಟ್ ಅದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಅಂದರೆ, ನೀವು ಹಂಗೆ ನಿಜವಾಗ್ಲೂ ಥಿಂಕ್ ಮಾಡ್ತಿರ್ತೀರ ಲೈಕ್ ಆಸ್ತಿ ಇರಬೇಕು, ಸೆಟಲ್ಡ್ ಆಗಿರಬೇಕು, ಇಲ್ಲ ಒಳ್ಳೆಯವರಾಗಿದ್ರೆ ಸಾಕ ನಾವು ಮುಂದೆ ನಾವು ಜೊತೆಯಾಗಿ ಸೆಟ್ಲ್ ಆಗೋಣ ಹಂಗೆ ಅನ್ಸುತ್ತೆ, ಯಾವ ಥರ ನಿಮ್ಮ ಪ್ರಕಾರ? ಸರ್, ಇವಾಗ ನಮ್ಮ ಪೇರೆಂಟ್ಸ್ ಮೈಂಡ್ ಸೆಟ್ ಆದರೆ ಇವ್ರು ಹೇಳ್ದಂಗೆ ಇದೆ, ಚೆನ್ನಾಗಿ ಅಂದರೆ ನಾವು ಕಷ್ಟಪಟ್ಟಿದ್ದೀವಲ್ಲ ನಮ್ಮ ಮಕ್ಕಳು ಯಾಕೆ ಕಷ್ಟಪಡಬೇಕು, ಸ್ವಲ್ಪ ಒಳ್ಳೆ ಬಿಕಾಸ್ ನಾವು ಚೆನ್ನಾಗಿ ಬೆಳೆಸಿದ್ದೀವಿ ನಿಮ್ಮ ಮಗಳನ್ನ, ಚೆನ್ನಾಗಿ ಓದಿಸಿದ್ದೀವಿ, ಜಾಬ್ ಮಾಡ್ತಿದ್ದಾಳೆ, ನಮ್ಮ ಥರನೇ ಯಾಕೆ ಕೊಡಬೇಕು, ಸ್ವಲ್ಪ ಚೆನ್ನಾಗಿರೋರು ಕೊಡೋಣ, ಇನ್ನೊಂದೊಂದು ಹಂತ ಚೆನ್ನಾಗಿರೋರು ಕೊಡೋಣ ಅನ್ನಂಗೆ ಇದ್ದಾರೆ. ಬಟ್ ನನ್ನ ಪ್ರಕಾರ ಆದರೆ ಹುಡುಗ ಒಳ್ಳೆಯವನಾದರೆ
ಸಂಪಾದಿಸಕ್ಕೆ ಮಾತಾಡೋದಕ್ಕೆ ಲೈಕ್ ನಾವು ರಿಚ್ ಆಗೋದಕ್ಕಾಗ್ಲಿ ನಮ್ಮ ಮಾತು ಯಾರನ್ನು ಕೇಳೋದು ಎಲ್ಲದಕ್ಕೂ ಟೈಮ್ ಬರುತ್ತೆ. ಅವ್ನು ಒಳ್ಳೆಯವನ ಆಗಿಲ್ಲ ಅಂದ್ರೆ ಇವೆಲ್ಲ ಇದ್ರೂ ವಿತಿನ್ 1 ಇಯರ್ ಅಲ್ಲಿ ನೋಡ್ಬೋದು. ಸೊ ಒಳ್ಳೆಯವನಾಗಿದ್ದು ಅದನ್ನ ಪಡ್ಕೊಂಡ್ರೆ ಸಾಕು, ಇದನ್ನೆಲ್ಲ ಇವೆಲ್ಲ ಬರುತ್ತೆ ಅನ್ನೋದು ನನ್ನ ಪಾಯಿಂಟ್. ಸರಿ, ಇಬ್ರು ಕೇಳೋದಾದ್ರೆ ಈಗಿನ ಪ್ರೆಸೆಂಟ್ ಜನರೇಷನಲ್ಲೇ ಡೈವರ್ಸ್ ಅನ್ನೋ ವಿಷಯಗಳು ತುಂಬ ಕೇಳಿಬರುತ್ತೆ. ಸೊ ಅದು ಯಾವ ವಿಷಯಕ್ಕೆ ಅಂತ ಅನಿಸುತ್ತೆ? ಈ ಥರ ಏನಾದ್ರು ರಾಂಗ್ ಕನೆಕ್ಷನ್ ಏನಾದ್ರು ಆಗೋದ್ರಿಂದ ಏನಾದ್ರು ಹೇಳು 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 ನೀನೇ ಹೇಳು. ಫಸ್ಟ್ಲಿ ನಮ್ಮ ಪೇರೆಂಟ್ಸ್ ಅವರು ಸ್ವಲ್ಪ ಹಿಂದೆ ಕಾಲದವರು, ಅವ್ರಿಗೆಲ್ಲರೂ ನಮ್ಮ ಫಾದರ್ ಅವರು ತುಂಬ ಏನೇಳಿ ಸಂಪಾದಿಸ್ಕೊಂಬರೋದು ಅವೆಲ್ಲ ಕೆಲಸಗಳಿರ್ತಿತ್ತು. ನಮ್ಮ ಮದರ್ಸ್ಗೆ ಅವ್ರಿಗೆಲ್ಲ ಮನೆ ಕೆಲಸಗಳೇ ಇರ್ತಿತ್ತು. ಬಟ್ ನಮ್ಮ ಕಾಲದಲ್ಲಿ ಬಂದಾಗ ಹುಡುಗಿರು ಸಂಪಾದಿಸ್ತಾ ಇದ್ವಿ, ಹುಡುಗರು ಸಂಪಾದಿಸ್ತಾ ಇದೀವಲ್ಲ, ಈಕ್ವಾಲಿಟಿ ಬಂದ್ಬಿಡ್ತು. ನೀನ್ ಕಡಿಮೆ ಅಂದ್ರೆ ನಾನ್ ಕಡಿಮೆ ಅಲ್ಲ, ನಾನು ದುಡಿಯಕ್ ದುಡಿಯಕ್ಕೆ ನೀನ್ ಎಂಜಾಯ್ ಮಾಡ್ತೀಯ, ನಾನು ಮಾಡ್ತೀನಿ, ನಾನು ಒಬ್ಳೆ ಮಗಳು ನೋಡ್ಕೋಬೇಕಾ, ನೀನು ನೋಡ್ಕೋ. ಆ ಕಂಪ್ಯಾರಿಸನ್ ತುಂಬಾ ಬಂದ್ಬಿಟ್ಟು ನೀನ್ ಇಲ್ದಿದ್ರು ನಾನು ಬದುಕ್ತೀನಿ ಅನ್ನೋದು ಜಾಸ್ತಿ ಆಗೋದು. ಅಂದ್ರೆ ಸ್ವಾವಲಂಬನೆ ಅನ್ನೋದು ಗುಡ್, ಬಟ್ ಅದನ್ನು ಅದು ಎಕ್ಸ್ಟ್ರೀಮ್ ಕೊಟ್ಟೋದಾಗ ಏ ನೀನು ಇದ್ರೆ ಏನು ಇಲ್ಲದಿದ್ರೆ ಏನು ನಾನು ನೋಡ್ಕೋತೀನಿ, ನಾನು ಬದುಕಬಲ್ಲೆ ಅನ್ನೋದು ನಿಜವಾಗ್ಲೂ ಒಬ್ಬ ಟಾರ್ಚರ್ ಕೊಟ್ಟಾಗೋ ಇನ್ನೊಂದು ಒಂದು ಕೆಟ್ಟ ವಿಷಯಗಳು ನಡೆದಾಗ ಆ ಥರ ಇರೋದು ತುಂಬ ಒಳ್ಳೇದಾಗುತ್ತೆ. ಬಟ್ ಸಿ, ಸಣ್ಣ ಪುಟ್ಟ ವಿಚಾರಗಳು, ಸಣ್ಣ ಪುಟ್ಟ ಅಡೆತಡೆಗಳು ಅನ್ನೋದು ಎಲ್ಲರೊಂದು ಸಂಬಂಧಗಳಲ್ಲಿ ಬರುತ್ತೆ. ಅಂತ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಎಕ್ಸ್ಟ್ರೀಮ್ ಸಿಚುಯೇಷನ್ಗೆ ಹೋಗಿ ಈ ಥರ ಎಲ್ಲ ಮಾತು ಬಂದ್ಬಿಡುತ್ತೆ, ಅರ್ನ್ ಮಾಡ್ಬಿಡ್ತಿರ್ತಲ್ವಾ, ಏ ಬಿಡ ನೀನೇನು, ನಾನು ನೋಡ್ಕೋತೀನಿ, ನಾನ್ ಜೀವನ ನಾನು ನೋಡ್ಕೋತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಾಗ ಅದೇ ಮೇ ಬಿ ಆಗಿರ್ಬೋದು ಅಂತ. ಸ್ವಲ್ಪ ಈಗೋ ಯಾರಿಗಾರ ಒಬ್ರಿಗಾರ ಕಮ್ಮಿ ಆದ್ರೆ ಸ್ವಲ್ಪ ಅಂದ್ರೆ ನನ್ನ ಫ್ಯಾಮಿಲಿ, ನನ್ನ ಗಂಡ, ನನ್ನ ಹೆಂಡತಿ ಸರ್, ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಹುಚ್ಚು ಪ್ರೀತಿ ಇರ್ಬೇಕು ಸರ್. ಹೌದು, ಹುಚ್ಚು ಪ್ರೀತಿ ಇರ್ಬೇಕು ಒಬ್ರ ಮೇಲೆ ಒಬ್ರಿಗೆ, ಅವಾಗ ಏನು ಆಗಲ್ಲ. ಸರ್, ಟ್ರೈಲರ್ ಅಲ್ಲಿ ನೋಡಿದಾಗ ನೀವು ಹುಡುಗಿ ನೋಡಕ್ಕೆ ಹೆಣ್ಣು ನೋಡಕ್ಕೆ ಅಂತ ಹೋಗ್ತಿರ್ತೀರ, ಅಲ್ಲಿ ನೋಡೋ ಫೋಟೋ ನೋಡೇ ಒಂದು ಅಲ್ಲೂ ಹೋದಾಗಲೇ ಒಂದು ಇರುತ್ತೆ. ಸೊ ಏನು ಅಂದರೆ ತುಂಬ ರಿಲೇಟಬಲ್ ಅಲ್ವಾ. ಈಗ ಈಗ ನಾವು ಸಿ ಫಾರ್ ಎಕ್ಸಾಂಪಲ್, ನಿಜವಾಗ್ಲೂ ಏನೋ ಅದೊಂದು ಸಂಬಂಧ ನೋಡಬೇಕಾದ್ರೆ ಒಂದಷ್ಟು ಮ್ಯಾಟ್ರಿಮೋನಿ ಪ್ರೊಫೈಲ್ಸ್ ಓಪನ್ ಮಾಡಿದಾಗ ಇಲ್ಲ ಒಂದು ನಮಗೆ ಒಂದು ಫೋಟೋಸ್ ಬಂದಾಗ ಏನಿರುತ್ತೆ, ಸೂಪರ್ ಆಗಿ ಎಡಿಟ್ ಮಾಡಿ ಇದೆ. ಅಂದರೆ ಬೇಸಿಕಲಿ ಏನಂತ ಹೇಳಿದ್ರೆ ಸೊಸೈಟಲ್ ನಾರ್ಮ್ಸ್ ಹಂಗೆ ಆಗ್ಬಿಟ್ಟಿದೆ, ಈ ಥರ ಇದ್ರೇ ಚೆನ್ನಾಗಿರೋದು, ಚೆನ್ನಾಗಿದ್ದಂಗೆ ಅಂತ. ಬ್ಯೂಟಿ ಅನ್ನೋದಕ್ಕೆ ದೇರ್ ಇಸ್ ಎ ಡಿಫ್ರೆಂಟ್ ಏನೋ ಆಸ್ಪೆಕ್ಟ್ಸ್ ಇದೆಯಲ್ಲ, ಅದು ಸ್ಟ್ಯಾಂಡರ್ಡ್ಸ್ ಬೇರೆ ಥರ ಆಗಿಬಿಟ್ಟಿದೆ. ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ, ಸಮಾಜಕ್ಕೆ ತಕ್ಕನಾಗಿ ನಾವು ಬದಲಾಗಬೇಕು ಅಂತ ಒಂದಷ್ಟು ಇನ್ನೊಂದೇ ಮಾಡಿ ಹಾಕ್ತಾರೆ. ಅಲ್ಲಿ ನೋಡಿದ್ರೆ ಬೇರೆ ಥರನೇ ಇರುತ್ತೆ. ಈಗ ಯೂಶ್ವಲಿ ಮೀಡಿಯಾಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ತೊಗೊಂಡ್ರೆ ಆ ಥರ ಮೆಸೇಜ್ಗಳು ಮಾಡಿ ಇದು ಮಾಡೋದು ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ? ಫಿಲ್ಟರ್ಸ್, ಈಸಿ ಫಿಲ್ಟರ್ಸ್, ಏನು ಸ್ವೈಪ್ ಮಾಡ್ತಾ ಇದ್ರೆ ಒಂದಷ್ಟು ಫಿಲ್ಟರ್ಸ್ ಇರುತ್ತೆ, ಯಾವ್ದ್ರಲ್ಲಿ ಜಾಸ್ತಿ ಚೆನ್ನಾಗಿ ಕಾಣಿಸ್ತೀವಿ, ಯಾವ್ದ್ರಲ್ಲಿ ತುಂಬ ಫೇರ್ ಆಗಿರ್ತೀವಿ, ಬೆಳ್ಳಗೆ ಕಾಣಿಸ್ತೀವಿ, ಅದು ಹಾಕ್ಬಿಡ್ತಾರೆ. ಏನು ಅದು ಅಂದರೆ ಅದ್ರ ಮೇಲೆ ಏನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಓಕೆ ಸರ್, ಇದು ರಿಯಲ್ ಸ್ಟೋರಿ ಅಂತ ಕೇಳ್ಪಟ್ಟೆ ಸರ್. ಹೌದು, ನಿಜ ನಿಜ. ಯಾವ ಇಸ್ ಫೀಲ್ ಸರ್? ಯಾವ ಜನ್ರೇಷನ್, ಅದೇ ಎಷ್ಟು ವರ್ಷದಿಂದ? ರೀಸೆಂಟಾಗಿ ಸರ್, ಒಂದು 4-5 ವರ್ಷದಿಂದ ನಡೆದಿರೋಂಥ ಒಂದು ಘಟನೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಲ್ಲಿ ನಡೆದಿರೋಂಥ ಒಂದು ನೈಜ ಘಟನೆ ಆಧಾರಿತವಾಗಿ ಮಾಡಿರೋಂಥ. ಇದು ಯಾರು ಫಸ್ಟ್ ಸ್ಟೆಪ್ ತಗೊಂಡಿದ್ದು ಮಾಡಬೇಕು ಅಂತ? ನಾವು ಸಿ, ನಾನು ಡೈರೆಕ್ಟ್ರು ಒಂದಷ್ಟು ವರ್ಷದಿಂದ ಫ್ರೆಂಡ್ಸು, ನಾವಿಬ್ರು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಒಂದು ಹಲವಾರು ಕತೆಗಳನ್ನ ಕೇಳಿದ್ವಿ, ನಾವು ಒಂದಷ್ಟು ಕತೆಗಳು ಅಂದ್ಕೊಂಡ್ವಿ. ನಮ್ಮ ರೈಟರ್ ಫ್ರೆಂಡ್ಸ್ ಒಂದಷ್ಟು ಕತೆ ಪಿಚ್ ಮಾಡಿದ್ರು, ಇದು ನೋಡಿ ಇದೇನು ಚೆನ್ನಾಗಿರುತ್ತೆ ಅಂತ. ಸೋ ಮೆನಿ ಡಿಸ್ಕಷನ್ಸ್ ಆದಮೇಲೆ ನಮ್ಮ ಕಡೆಯಿಂದ ಇನ್ನೂ ಏನಾದರೂ ಮಾಡ್ಬೋದಾ, ಒಂದು ಹಾನೆಸ್ಟ್ ಅಟೆಂಪ್ಟಾಗಿ ಏನಾದರೂ ಮಾಡ್ಬೋದಾ, ಒಂದು ಫೀಲ್ ಗುಡ್ ಲವ್ ಸ್ಟೋರಿ ಮಾಡ್ಬೋದಾ ಅಂತ ಅಂದ್ಕೊಂಡಾಗ, ಸೊ ಇಮಿಡಿಯೇಟಾಗಿ ಏನಾದರೂ ಸಿಗುತ್ತೆ ನಮಗೊಂದು ಬ್ಯಾಕ್ ಡ್ರಾಪು, ಸ್ಕೆಲಿಟನ್ ಇದೆಲ್ಲ ಅಂತ ಅಂದ್ಕೊಂಡಾಗ, ನಮ್ಮ ಫ್ರೆಂಡ್ ಲೈಫಲ್ಲಿ ಗೊತ್ತಿರೋರ ಲೈಫಲ್ಲಿ ಈ ಥರ ನಡೆದಿರೋದೊಂದಿತ್ತು. ನಾನು ಡೈರೆಕ್ಟ್ರಿಗೆ ಹೇಳಿದೆ, ನೋಡು ಡಾರ್ಲಿಂಗ್ ಈ ಥರ ಒಂದಿದೆ, ನಿಂಗೆ ಅನಿಸ್ತಾನೆ. ಅವನಿಗೆ ಕೇಳಿದೆ, ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ಕೆಲವೊಂದು ಎಲಿಮೆಂಟ್ಸು ಇದರಲ್ಲಿ, ಡೆಫಿನೆಟಾಗಿ ಇದನ್ನು ಸಿನಿಮಾ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟೆಪ್ ತೊಗೊಂಡು ಇನ್ನು ಮುಂದಕ್ಕೆ ಹೋಗಿದ್ದೆ. ಪ್ರೀ ಪ್ರೊಡಕ್ಷನು ಅಲ್ಲಿ ಒಂದು ಮತ್ತೆ ಒಂದು ಅಷ್ಟೊಂದು ಬರವಣಿಗೆ, ಅದಾದಮೇಲೆ ಪ್ರೊಡಕ್ಷನು, ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನು. ಈಗ ಸರ್, ನಿಮಗಾದಮೇಲೆ ರಿಲೀಸ್ ಆದಮೇಲೆ ಬಂದಂಥ ಒಳ್ಳೆ ರೆಸ್ಪಾನ್ಸ್ ಯಾವುದು ಸರ್? ಥಿಯೇಟ್ರಲ್ಲಿ ಆಡಿಯನ್ಸಿಂದ ಶಿಳ್ಳೆ ಹೊಡಿತಾರಲ್ವಾ ಜನರು, ನಮ್ಮ ಪರ್ಫಾರ್ಮೆನ್ಸ್ ನೋಡಿ ಶಿಳ್ಳೆ ಹೊಡಿತಾರೆ. ಈಗ ನನಗೆ ಸ್ಟಾರ್ ವ್ಯಾಲ್ಯೂ ಇಲ್ಲ, ನಾನು ಯಾವ ಸ್ಟಾರು ಅಲ್ಲ, ಒಬ್ಬ ಸಾಧಾರಣ ವ್ಯಕ್ತಿ ನಾನು. ನಾನು ಯಾರಂತೂ ಕೂಡ ಯಾರಿಗೂ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿಲ್ಲ, ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು ಅಷ್ಟೇ. ಆದರೆ ನಾನೊಂದು ಹೈದರಾಬಾದಲ್ಲಿ ಜಿ ಪಿ ಆರ್ ಮಲ್ಟಿಪ್ಲೆಕ್ಸ್ ಅಂತ ಒಂದು ಫುಲ್ ಪ್ಯಾಕ್ಡ್ ಹೌಸ್ ಆಗಿಬಿಟ್ಟಿತ್ತು ಸಿನಿಮಾ, ಅಲ್ಲೋಗಿ ಕೂತ್ಕೊಂಡಿದ್ದೀನಿ.
ಕೂತ್ಕೊಂಡಿಲ್ಲ ಸರ್, ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ ನಾನು ಜನರ ರಿಯಾಕ್ಷನ್ಸ್ಗೆ ಏನು ಇತ್ತು ಅಂತ. ಶಿಳ್ಳೆ ಹೊಡಿತಿದ್ದಾರೆ ಸರ್, ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಏನೋ ನೀವು ಅದೇ ಕ್ವಶನ್ ತಾನೇ ಕೇಳಿದ್ದು, ಏನು ಕಾಂಪ್ಲಿಮೆಂಟ್ ಅಂದ್ರೆ ಅದೇ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಿಮ್ಮ ಅಷ್ಟು ವರ್ಷ ಕಷ್ಟಪಟ್ಟು ಮಾಡ್ಬೇಕು ಅಂತ ಎಲ್ಲ ರಿಸಲ್ಟ್ ಅವತ್ತಿನ ದಿನ ನಿಮಗೆ ಅದೇನು ಅನ್ಸಲ್ಲ? ಏನು ಅನ್ಸ ಅಂದ್ರೆ ಇಷ್ಟು ವರ್ಷಗಳ ಕಾಲ ನಾವು ಏನೋ ಒಂದು ನಿರೀಕ್ಷೆ ನಾವು ಮಾಡ್ಬೇಕು ಅಂತ ಒಂದು ಏನೋ ಛಲ ಮಾಡಿ ಜನರ ಮುಂದೆ ಇಟ್ಟಾಗ ಅವರೊಂದು ಇಂಥೊಂದು ಶಿಳ್ಳೆ ಹೊಡೆದಾಗ, ಚಪ್ಪಾಳೆ ಹೊಡೆದಾಗ, ಫಾರ್ ದಾಟ್ ಮೂಮೆಂಟ್ ಮಾಡಿದ್ದು ಈ ದಿನಕ್ಕೋಸ್ಕರ ನಾವು ಪಡೆದ ದಟ್ ಸರ್. ನಿಂತ್ಕೊಂಡು ಒಂದು ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಚಪ್ಪಾಳೆ ಹೊಡೆದ್ರು ಸರ್, ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಐ ಗಾಟ್. ನಮ್ಮ ಟ್ರೈಲರಲ್ಲಿ ನೋಡಿದಾಗ ನಿಮ್ದು ಅನ್ನಿಸ್ತು ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ರೆ, ಯಾಕಂದರೆ ಇವರು ಕೆಪ್ಪಳ ಕೊಡೆ ಸೀನ್ ಎಲ್ಲ ಸೀನಲ್ಲೂ ಅಷ್ಟೇ. ಸೊ ಆ ಕ್ಯಾರೆಕ್ಟ್ರಿಗೆ ತುಂಬ ನ್ಯಾಚುರಲಾಗಿ ಕಾಣ್ತಿದ್ರ, ಸೊ ಹೆಂಗೆ ಅನ್ನಿಸ್ತು ನಿಮ್ಮ ಆಡಿಯನ್ಸಿಂದ ರಿಯಾಕ್ಷನ್? ಆಡಿಯನ್ಸಿಂದ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು ಸರ್. ಅಂದರೆ ನಾನು ಲೈಕ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅಳೋದು ಹಿಂಗೆಲ್ಲ ಇರುತ್ತೆ, ನನಗೆ ಭಯ ಇತ್ತು. ಬಿಕಾಸ್ ನಾನು ಯಾವುದೋ ಒಂದು ಒಂದೆರಡು ಮೂವಿ ನೋಡಿದಾಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಂಗೆ ಅವ್ಳು ಅಳ್ತಿದ್ರು ನನಗೆ ಏನು ಅನಿಸಲಿಲ್ಲ, ಸ್ವಲ್ಪ ಕಾಮಿಡಿಗೆ ಅನಿಸ್ತು. ಇಲ್ಲಿ ಫಸ್ಟ್ ಅವ್ರು ಯಾರೋ ಮಾಡಿದ್ವಿ, ನಂಗೆ ಅದು ಭಯ ಇತ್ತು. ನಾವು ಹಿಂಗೆ ಅತ್ತಾಗ ಲೈಕ್ ಅವರು ಅಳ್ತಾರ ಇಲ್ವಾ, ಹೆಂಗಿರುತ್ತೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಫಸ್ಟೇ ನಾನು ಹೋಗಿ ನೋಡಿದಾಗ ನಾನು ನಿಜವಾಗ್ಲೂ ಲಾಸ್ಟ್ 15 minutes ನಾನೇ ಜೋರಾಗಿ ಹತ್ಬಿಟ್ಟಿದ್ದೀನಿ ಅವರಷ್ಟು ರಿಯಾಕ್ಟ್ ಮಾಡಿದ್ದಕ್ಕೆ. ಅವ್ರೇನೋ ಒಂದು ಅಲ್ಲೇನೋ ಮಾಡ್ತಿದ್ರೆ ಇವರೆಲ್ಲ ಅದಕ್ಕೆಲ್ಲ ರಿಯಾಕ್ಟ್ ಮಾಡಿ ಅವರೆಲ್ಲ ಕಿರ್ಚಿಕೊಂಡು ಅವರೆಲ್ಲ ಡೈಲಾಗ್ಗಳು ಹೇಳ್ಕೊಂಡು ಏ ಹಂಗೆ ಮಾಡಬಾರ್ದು ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇರೋದು, ನಾನು ಅಳ್ತಿದ್ರು ನೀನು ಅಳ್ಬೇಡ ಅಂತ ಇಲ್ಲ ಅಂತ ಹೇಳ್ತಾ ಇರೋದು, ತುಂಬ ಖುಷಿ ಆಯಿತು ನನಗೆ. ಅದರಲ್ಲಿ ನಾರ್ಮಲ್ ಪೀಪಲ್ ನಾವೆಲ್ಲ ಫಸ್ಟ್ ಮೂವಿಗೆ ಇಷ್ಟು ಅಪ್ಲಾಸ್ ಬಂದು, ನಿಜ ನಾವೆಲ್ಲ ಹೋಗಿದ್ರೆ ಥಿಯೇಟರ್ಸ್ಗೆ ಹೋಗಿದ್ರೆ ಎಲ್ಲ ನಿಂತ್ಕೊಂಡು ಕ್ಲಾಪ್ ಮಾಡಿ ಬಂದು ಎಲ್ಲರೂ ದೊಡ್ಡ ದೊಡ್ಡ ಅಂದರೆ ಅದರಲ್ಲೊಂದು ಮೆಮೊರಿ ಸಿಕ್ಕದು ನಿಮ್ ತಂದೆ ಕ್ಯಾರೆಕ್ಟರ್ ಮಾಡಿದ್ರೆ ಅನ್ಕೊಂತೀನಿ ರಾಮಸ್ವಾಮಿ ಅವರು. ಸೊ ಆ ಇನ್ಸಿಡೆಂಟ್ಸ್ ಅದು ಯಾವ ತರ ಅದು ಏನ್ ವಿಷಯ ಅಂತ ಹಂಗಾಗಿದೆ ಸರ್? ಅದು ಆಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಪಾರ್ಟ್ ನೋಡಿದ್ರೆ ನೋಡಿರೋರೆಲ್ಲ ನಿಜ ಹಂಗೆ ರಿಯಾಕ್ಟ್ ಆಗ್ತಾರೆ. ಓಕೆ ಓಕೆ, ಅವ್ರು ಹೊಡಿಬೇಕು ಅನ್ಕೊಂಡಂಗೆ ಆಗ್ತಾರೆ. ಬಿಕಾಸ್ ಅಂದ್ರೆ ಅಲ್ಲಿ ಕ್ಯಾರೆಕ್ಟರ್ ಗೆದ್ದಿದೆ ಅಂತ ಆಯ್ತು ಅಲ್ಲಿ. ನಿಜ ಅದೇ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸರ್ ನಮ್ಮ ಫಾದರ್ ಕ್ಯಾರೆಕ್ಟ್ ಮಾಡಿದ್ದಾರೆ ಸರ್. ಎನ್ ಟಿ ರಾಮಸ್ವಾಮಿ ಸರ್ ಅವರೊಂದು ಜೀವಿಸ್ ಬಿಟ್ಟಿದ್ದಾರೆ, ಒಂದು ಉಗ್ರ ರೂಪ ಸರ್. ಅದಾದ್ಮೇಲೆ ನೀವು ಪರ್ಸನಲ್ ಆಗಿ ಏನಂತ ಕೇಳಿದ್ರಿ, ಅವ್ರನ್ನ ಹೆಂಗ್ ಸಮಾಧಾನವಾಗಿದ್ರು ಅಥವಾ ಅದನ್ನ ಸ್ವೀಕರಿಸಿದ್ರು, ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್? ಸರ್ ಅವರು ಪಾಪ ತುಂಬಾ ದೊಡ್ಡ ವ್ಯಕ್ತಿ, ದೊಡ್ಡ ಗುಣ ಅವ್ರದ್ದು. ಈ ತರ ಒಂದು ಇನ್ಸಿಡೆಂಟ್, ಕನ್ನಡ ಆಕ್ಟರ್ ಅಲ್ಲಿ ಕನ್ನಡದವ್ರು, ನಮ್ಮ ಕನ್ನಡದವ್ರು, ಎನ್ ಟಿ ರಾಮಸ್ವಾಮಿ ಸರ್ ಅಂತ. ಈ ಘಟನೆ ಆದ್ಮೇಲೆ ಆ ಅಮ್ಮನ ಪಾಪ ಅವ್ರು ಅಂದಷ್ಟು ದೂರ ಇದ್ರು, ಇವ್ರು ಹೇಳ್ತಿದ್ದಾರೆ ಅಮ್ಮ ನಾನು ಆಕ್ಟಿಂಗ್ ಮಾಡಿದ್ದೀನಿ, ಪಾತ್ರ ಇದು, ಪಾತ್ರ ಇದು, ರಿಯಲ್ ಅಲ್ಲ, ಇದು ರೀಲ್, ರಿಯಲ್ ಲೈಫಲ್ಲಿ ನಾನು ಹಂಗಲ್ಲಮ್ಮ, ಇದು ಓನ್ಲಿ ಸಿನಿಮಾದಲ್ಲಿ ಹಂಗೆ ಮಾಡಿರೋದು, ಡೈರೆಕ್ಟರ್ ಏನು ಹೇಳಿದ್ರೆ ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ ಅಂತ ಅವ್ರಿಗೆ ಹೇಳಿ. ಪಾಪ ಅವರು ಗೊತ್ತಿಲ್ಲ ಅವ್ರ ಲೈಫಲ್ಲಿ ಏನು ನಡೆದಿದೆ ಅಂತ, ಮಗಳಿನ ಕರ್ಕೊಂಬಂದಿದ್ರು ಸಿನಿಮಾಗೆ, ಏನು ಎಲ್ಲೋ ಏನೋ ಕನೆಕ್ಟ್ ಆಗಿಬಿಟ್ಟು ಪಾಪ ರಿಯಾಕ್ಟ್ ಆಗಿಬಿಟ್ಟಿದ್ದಾರೆ. ಸುಧಾರಿಸ್ಕೊಂಡು ಆದಮೇಲೆ ಒಂದಷ್ಟು ಕ್ಷಮೆ ಕೇಳಿದ್ರು ಅವರನ್ನು, ತಪ್ಪಾಗೋಯ್ತು ನಾವು ಏನೋ ಎಮೋಷ್ನಲ್ ಆಗಿದೆ ಅಂದ್ಬಿಟ್ಟಂತ, ಬಿಟ್ಬಿಡಿ ಅವನ್ನ ಅಂತ ಅಂದ್ಬಿಟ್ಟು ಪಾಪ ಅವ್ರನ್ನ ಕಳಿಸ್ಬಿಟ್ರು. ಇವರು ಬಿಡಿ ಬಿಡಿ ಇದನ್ನ ಏನು ತುಂಬ ದೊಡ್ಡದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇವನ್ ಪಾಪ ಎನ್ ಟಿ ಆರ್ ರಾಮಸ್ವಾಮಿ ಸರು ಅಲ್ಲಿಂದ ಹೊರಟ್ಬಿಟ್ವಿ, ಬೇಡ ನಾನು ಹೊರಡ್ತೀನಿ ಬ್ಯಾಂಗ್ಳೂರಿಗೆ ಅಂತ ಪಾಪ ಬಂದ್ಬಿಟ್ರು ಅವರು. ಸಾಕು ಸರ್, ಟೈಲರ್ ನೋಡಿದಾಗ ಟೆಕ್ನಿಕಲಿ ಡಿಪಾರ್ಟ್ಮೆಂಟಿಗೆ ಬರೋದಾದ್ರೆ DIE ಕ್ಯಾಮ್ರಾ ವರ್ಕು ತುಂಬ ಫ್ರೆಶ್ನೆಸ್ ಇದೆ ಸರ್. ಸೊ ಇಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸು ಯಾರ್ಯಾರದು, ಯಾವ್ಯಾವ ಡಿಪಾರ್ಟ್ಮೆಂಟ್ ಎಲ್ಲೆಲ್ಲಿಂದ ಜಾಯ್ನ್ ಆಗಿದೆ ಸರ್? ನಮ್ದಕ್ಕೆ ನಮ್ಮ ಸಿನಿಮಾದಲ್ಲಿ ಕಂಪ್ಲೀಟ್ ದೊಡ್ಡ ಟೆಕ್ನಿಷಿಯನ್ ಅಂತ ಹೇಳಿದ್ರೆ ಕೋಟಗಿರಿ ವೆಂಕಟೇಶ್ವರ ರಾವ್ ಅಂತ, ಎಡಿಟರ್. ಎಡಿಟರ್ ಆಫ್ ಅವರ್ ಫಿಲ್ಮ್ ಇಸ್ ಅ ವೆರಿ ಬಿಗ್ ಟೆಕ್ನಿಷಿಯನ್. ಬಾಹುಬಲಿ 1, ಬಾಹುಬಲಿ 2, ಕಲ್ಕಿ ಈ ಸಿನಿಮಾಗಳಿಗೆಲ್ಲ ಮಾಡಿರೋಂಥ ಎಡಿಟರು ನಮ್ಮ ಒಂದು ಸಿನಿಮಾ ಎಡಿಟರು ಅವರೊಬ್ಬರೇ ಸರ್, ಮಿಕ್ಕಿದ್ದೆಲ್ಲ ಡೆಬ್ಯುಟೆಂಟ್ಸ್. ಈಗ ನೀವು DIE ನೀವು ಹೇಳಿದ್ರಲ್ಲ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಕಾಣಿಸಿದೆ ಅಂತ, ಅಶ್ಕರ್ ಅಲಿ, ವರಪ್ರಸಾದ್, ಇನ್ನೊಬ್ರು ಮೋಹನ್ ಜಾರಿ ಅಂತ ಮೂವರಿದ್ದಾರೆ DOPs. ಡ್ಯೂ ಟು ಡೇಟ್ಸ್ ವಿಷಯದಿಂದ ಮೂವರು ಚೇಂಜ್ ಆಗಿದ್ದಾರೆ. ಸೊ ಅವ್ರ ಮೂವರು ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೊಸಬ್ರೆ ಆಗಿದ್ದರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್ ಅವರೆಲ್ಲ, ಟೆಕ್ನಿಷಿಯನ್ಸ್, ಮುಂಚೆ ಒಂದಷ್ಟು ವರ್ಷಗಳ ಕಾಲ ವರ್ಕ್ ಮಾಡಿ ಇದರಿಂದ ಡೆಬ್ಯೂ ಆಗಿರೋದು. ಇನ್ನು ಮ್ಯೂಸಿಷಿಯನ್ಸ್ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಕೇಳಿದ್ರೆ ಪ್ರಿನ್ಸ್ ಹೆನ್ರಿ ಅಂತ, ಅವರು SS ತಮನ್ ಅವ್ರ ಹತ್ರ ಒಂದು 10 ವರ್ಷಗಳ ಕಾಲ ಪ್ರೋಗ್ರಾಮರ್ ಆಗಿದ್ರು. SS ತಮನ್, ಅನೂಪ್ ರೋಬೆನ್ಸು, ಕೀರವಾಣಿ, ಸುಮಾರು ಜನಕ್ಕೆ ಕೆಲಸ ಮಾಡಿದ್ದಾರೆ. ಮಣಿ ಶರ್ಮಾ ಸರ್ ಕೆಲಸ ಮಾಡಿದ್ದಾರೆ. ಪ್ರೋಗ್ರಾಮರ್ ಆಗಿರೋದ್ರಿಂದ ಅವರು ದೊಡ್ಡ ದೊಡ್ಡ ಸಿನಿಮಾಗಳಿಗೆಲ್ಲ ವರ್ಕ್ ಮಾಡಿದ್ದಾರೆ, ನಮ್ಮ ಸಿನಿಮಾದಿಂದ ಡೆಬ್ಯೂ ಆಗ್ತಿದ್ದಾರೆ. ತುಂಬಾ ಏನೋ ಸರ್, ಒಂದು ಸಾಂಗ್ ನೋಡಿದೆ, ಒಂದು ಲವ್ ಮೇಕಿಂಗ್ ಸಾಂಗ್, ಬಸ್ ಅಲ್ಲೇ ಆಗುತ್ತಲ್ಲ. ಸೊ ಈ ಬಸ್ ಅನ್ನೋದು ರೋಲ್ ಎಷ್ಟು ಪ್ಲೇ ಮಾಡುತ್ತೆ? ಬಸ್ಗೊಂದು ಪಾತ್ರ ಇದೆ ಸಿನಿಮಾದಲ್ಲಿ, ಪಾತ್ರ ಬಸ್ಗೊಂದು ಪಾತ್ರ ಇದೆ. ಬಸ್ ಸ್ಟಾಪ್ ಸ್ಟಾರ್ಟ್ ಆಗದೆ ಅಲ್ಲಿಂದ ಲವ್ ಅಥವಾ ಹೇಗೆ? ಫಸ್ಟ್ ಟೈಮ್ ಲವರ್ಸ್ ಫಸ್ಟ್ ಸೈಟ್.
ತುಂಬ ಪ್ರಾಮಿನೆನ್ಸ್ ಇದೆ, ತುಂಬ ಪ್ರಾಮುಖ್ಯತೆ ಇದೆ ಬಸ್ಗಾಗ್ಬೋದು, ಬಸ್ ಸ್ಟಾಪ್ಗಾಗ್ಬೋದು. ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಏನೋ ಹಂಗಿರೋದಿಲ್ಲ. ಅದಕ್ಕೆ ಒಂದು ಆದಂಥ ಒಂದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದರದೇ ಒಂದು ಪ್ರಾಮುಖ್ಯತೆ ಇದೆ. ಸರ್, ಈ ಥರ ನೀವು ಹೊಸಬ್ರು ಹೊಸ ಟೀಮು ಸಿನಿಮಾ ಮಾಡಿದಾಗ ಯಾರು ಅಕ್ಸೆಪ್ಟ್ ಮಾಡಲ್ಲ, ಯಾಕಂದ್ರೆ ಇಲ್ಲಿ ಯಾರು ಇದು ಸಕ್ಸಸ್ ಕೊಟ್ಟರೆ ಡೈರೆಕ್ಟರು ಪ್ರೊಡ್ಯೂಸರು ಯಾರು ಯಾರು ಇಲ್ಲ. ಸೊ ನಿಮ್ಮನ್ನ ಕೈ ಹಿಡಿಯಕ್ಕೆ ಅಂತ ನಿಮಗೂ ಒಂಚೂರು ಆಲ್ರೆಡಿ ಸಪೋರ್ಟ್ ಮಾಡಿರ್ಬೇಕಾಗುತ್ತೆ. ಆ ವಿಷಯದಲ್ಲೇ ನಮ್ಮ ಕನ್ನಡ ಸೂಪರ್ ಸ್ಟಾರ್ ದುನಿಯಾ ವೇಜ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರು ಹೇಗೆ ಸರ್ ಅವ್ರ ಬಾಂಡಿಂಗ್ ನಿಮ್ಮ ಜೊತೆ ಕನೆಕ್ಷನ್ ಎಲ್ಲ ಹೇಗಾಗಿತ್ತು? ಸರ್, ನಮ್ಮ ಸಿನಿಮಾನ ಜನರ ಹತ್ರ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಹೊಸಬರಾಗಿರೋದ್ರಿಂದ ಆಬ್ವಿಯಸ್ಲಿ ಯಾರಾದರೂ ಒಬ್ಬರು ಫೇಸ್ ಆಫ್ ದಿ ಫಿಲಮ್ ನಮ್ಮ ಜೊತೆ ನಿಂತ್ಕೊಂಡ್ರೆ ಜನರಿಗೆ ತಲುಪೋದಕ್ಕೆ ಏನು ಒಂದು ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಯಾರಾದರೂ ಬೇಕಲ್ವಾ ಅಂತ ನಾವು ಪ್ರಯತ್ನ ಪಡ್ತಿರ್ಬೇಕಾದ್ರೆ ಪ್ರವೀಣ್ ಅಂತ ಫ್ರೆಂಡ್ ಇದ್ದಾರೆ, ಅವ್ರನ್ನ ಕೇಳಿದಾಗ ಈ ಥರ ನೋಡಿ ಸಿನಿಮಾ ನಿಮ್ಗೆ ಇಷ್ಟ ಆದರೆ ತೊಗೊಂಡೋಗಿ ಕರ್ಕೊಂಡು ಹೇಳಿ ಒಂಥರ ಏನಾದರೂ ಮಾತಾಡ್ತೀರಂತ. ಅವ್ರ ಕಡೆಯಿಂದ ವಿಜಯ್ ಸರ್ ಹತ್ರ ಹೋದ್ರು, ಅವ್ರಿಗೆ ಇಷ್ಟ ಆಯ್ತು ಸಿನಿಮಾ, ವಿಜಯ್ ಸರ್ ನೋಡಿದ್ರು. ಅವ್ರ ಭಾಷೆ ಮೇನ್ಲಿ ಭಾಷೆ, ಆ ಭಾಷೆ ನೋಡ್ಬಿಟ್ಟು ನಮ್ಮ ಆನೆಕಲ್ಲು ನಮ್ದೇ ಭಾಷೆ ಇದು, ಕೋಲಾರ ಭಾಷೆ, ಊಟಗಳು ಏನೋ ಮೊನ್ನೆ ಹೇಳ್ತಿದ್ರು ಬಟ್ಟೆಗಳು ಅದು ಇದು ಅಂತ ಹೇಳ್ತಿರು ಇದರಲ್ಲಿ. ಸೊ ಅವ್ರಿಗೆ ಅದು ತುಂಬ ಇಷ್ಟ ಆಯಿತು. ಭಾಷೆ ಒಂದೇ ಅಂತಲ್ಲ, ಸಿನಿಮಾ ಮೇಕಿಂಗ್ ಆಗಿರ್ಬೋದು, ಎಲ್ಲ ಕ್ರಾಫ್ಟ್ ವೈಸ್ ಆಗಿರ್ಬೋದು, ಸಿನಿಮಾ ಇಂಪ್ಯಾಕ್ಟ್ ಅವ್ರಿಗೆ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಹೊಸಬ್ರು ಮಾಡಿದ್ರೆ ಹಿಂಗೆ ಮಾಡಬೇಕಮ್ಮ, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ, ನಾನು ನಿಮ್ಮ ಜೊತೆ ನಿಲ್ತೀನಿ. ಸರ್, ಮೊನ್ನೆ ಆಡಿಯನ್ಸ್ ಒಬ್ರು ಫೀಲ್ ಮಾಡಿದ್ರು ಲಾಸ್ಟ್ 20 ಮಿನಿಟ್ಸ್, ಆ ರಿಯಾಕ್ಷನ್ ದುನಿಯಾ ವೇಜ್ ಸರ್ಗೂ ಆಯ್ತಾ? ಅವ್ರ ಅಮ್ಮ ಹಿಂಗೆ ಮಾಡಿದ್ರು ಅವರು ಮೂಮೆಂಟ್ಗೆ, ಆ ಮೂಮೆಂಟ್ಗೆ ಒಂದು 2-3 ಸರಿ ಅಂದರೆ ನಾವು ಸಿನಿಮಾ ನೋಡ್ತಿಲ್ಲ, ವಿಜಯ್ ಸರ್ನೇ ನೋಡ್ತಾ ಇದ್ವಿ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸಿ ಆಬ್ವಿಯಸ್ಲಿ ತುಂಬ ದೊಡ್ಡ ವಿಷಯ ಅಲ್ಲ ನಮ್ಮ, ಅವ್ರು ಬಂದು ನಮ್ಮ ಸಿನಿಮಾ ನೋಡೋವಂಥದ್ದು, ನಮ್ಗೆ ಅಷ್ಟು ಟೈಮ್ ಕೊಟ್ಟು ಯಾರು ಸರ್ ನಾವು ಏನು ಸಜೆಷನ್ ಮಾಡಿದ್ರು ಸರ್ ಅವರು? ಅವರ ಆಫ್ಟರ್ ಮೂವಿ ನೋಡಿದ್ಮೇಲೆ, ಮೂವಿ ನೋಡಾದ್ಮೇಲೆ ನೋಡ್ರಮ್ಮ ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಒಳ್ಳೆ ಸಿನಿಮಾ ಯಾವತ್ತಿಗೂ ಗೆಲ್ಲಬೇಕು ನೋಡಿ ಅಂತ ಹೇಳಿದ್ರು. ಬಿಡಬೇಡಿ, ಚೆನ್ನಾಗಿ ಪ್ರಮೋಟ್ ಮಾಡಿ, ನಾನು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವರು. ಹಾಂ, ನಿಮ್ಮಿಂದ ನಾನಿರ್ತೀನಿ, ಬೆನ್ನಾಗಿ ನಿಲ್ತೀನಿ ಅಂತ ಹೇಳಿದ್ರು. ಸರ್, ನಿಮಗೆ ಕನ್ನಡದಲ್ಲಿ ಯಾರು ಇಷ್ಟ ಸರ್ ಸೂಪರ್, ನಿಮಗೆ ಕನ್ನಡ ಆ್ಯಕ್ಟರ್ಗಳಲ್ಲಿ? ಸರ್, ನಂಗೆ ಫಾಲೋ ಮಾಡ್ತಾರೆ ಪುನೀತ್ ಸರ್ ಅಂದರೆ ತುಂಬ ಇಷ್ಟ ಸರ್. ಓಕೆ, ರಿಯಲ್ ಲೈಫಲ್ಲು, ಆಫ್ ದ ಸ್ಕ್ರೀನ್, ಆನ್ ದ ಸ್ಕ್ರೀನ್ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ನನಗೆ. ಓಕೆ, ಆಲ್ಮೋಸ್ಟ್ ಎಲ್ಲ ಮೂವೀಸ್ ನೋಡಿದ್ದಾರೆ ಸರ್? ಏ, ಆಬ್ವಿಯಸ್ಲಿ ನೋಡಿರ್ತೀವಿ ನಾವು. ಅವ್ರದ್ದು ಅಪ್ಪು ಅಭಿ ಸಿನಿಮಾ ಎಲ್ಲ ಬಂದಾಗ ನಾನು ಐ ಥಿಂಕ್ 10th ಅನ್ಸುತ್ತೆ, 10th ಫಸ್ಟ್ ಪೀಸ್. ಯಾವಾಗಲೂ ಶೂಟಿಂಗು ಅಥವಾ ಎಲ್ಲಾದರೂ ಒಂದು ಕಡೆ ಮೀಟ್ ಮಾಡಿದ್ದು? ಇಲ್ಲ ಸರ್, ಇಲ್ಲ ಇಲ್ಲ. ಆ ಒಂದು ಅದೃಷ್ಟಕ್ಕೆ ನಾವು ಇಲ್ಲ, ಅದರಲ್ಲಿಲ್ಲ ನಾವು. ಓಕೆ ಮೇಡಮ್, ನೀವು ಫಾಲೋ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಸ್ಯಾಂಡಲ್ವುಡಲ್ಲಿ ನೀವು ಫಾಲೋ ಮಾಡ್ತಾ ಇದ್ದೀವಿ ಆ್ಯಕ್ಟರ್ಗಳು ಅಥವಾ ರಕ್ಷಾ ಶೆಟ್ಟಿ? ತುಂಬ ಇಷ್ಟ. ವರ್ಕ್ ಮಾಡಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ನಿಜವಾಗ್ಲೂ 100% ಇದೆ. ನಿಮ್ಮ ಚಾನಲ್ ಮೂಲಕ ಕೇಳ್ತಾ ಇದ್ದೀನಿ ಸರ್, ರಕ್ಷಿತ್ ಸರ್ ಇಂಟ್ರೆಸ್ಟ್ ಇದೆ 100%, 200% ಇದೆ, ತುಂಬ ಇಷ್ಟ. ಸರ್, ರಕ್ಷಿತ್ ಸರ್ ನಿಮ್ಮ ಫ್ಯಾನ್ ಇದ್ದಾರೆ, ಅವ್ರು ನಿಮ್ಮ ಜೊತೆ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನೋಡಿ ಯಾವ್ದು ನೆಕ್ಸ್ಟ್ ಅವರು ರಕ್ಷಿತ್ ಸರ್ ಮಾಡ್ತಿರೋದು ರಿಚರ್ಡ್ ಆಂಟನಿ. ರಿಚರ್ಡ್ ಆಂಟನಿ ಏನಾದ್ರೂ ಇದ್ರೆ ಅವಕಾಶ ಇದ್ರೆ ಕೊಡಿ, ಇಲ್ಲಾಂದ್ರೆ ಅದಾದ್ಮೇಲೆ ಪುಣ್ಯಕೋಟಿ ಮಾಡ್ತಾರೆ, ಯಾವ್ದು ಮಾಡ್ತಾರೋ ಗೊತ್ತಿಲ್ಲ. ಡ್ರೀಮ್ ಪ್ರಾಜೆಕ್ಟ್ ಅವ್ರದ್ದು. ಹಾ, ಡ್ರೀಮ್ ಪ್ರಾಜೆಕ್ಟ್ ಅನ್ನೋದು. ನೋಡಿ ಸರ್, ಒಂದ್ಸರಿ ಕನ್ಸಿಡರ್ ಮಾಡಿ ಸಿನಿಮಾ ನೋಡಿ ಪ್ಲೀಸ್. ನ್ಯಾಚುರಲ್ ಆಗಿ ಮಾಡ್ತಾರೆ, ನ್ಯಾಚುರಲ್ ಮಾಡ್ತೀವಿ. ನಮ್ಮ ಮೂವಿ ಅನ್ನಿಗೆ ಫ್ರೀ ಟೈಮ್ ಅಲ್ಲಿ ಇದ್ದಾಗ ನೋಡ್ಬಿಡಿ ಸರ್, ಪ್ಲೀಸ್ ನೋಡಿ ಸರ್. ನಿಮ್ದೇನ ಪ್ಲಾನ್ ಇದೆ ಸರ್ ಬೈಟ್ಸ್ ತಗೊಳಕ್ಕೆ ಅವ್ರ ಜೊತೆ ಅಥವಾ ಮೀಟ್ ಮಾಡ್ಬೇಕು? ಸರ್, ಖಂಡಿತ ನಮ್ಗೆ ಅವಕಾಶ ಸಿಕ್ಕಿದ್ರೆ ಅವ್ರು ಎಲ್ಲಿದ್ರೆ ಅಲ್ಲಿ ಹೋಗಿ ಒಂದು ಬೈಟು ಅವ್ರ ಹತ್ರ ಒಂದು 5 ಸ್ಪೆಂಡ್ ಮಾಡಿ ಒಂದು ಹಲವು ವಿಷಯಗಳನ್ನ ಮಾತಾಡಿ ಶೇರ್ ಮಾಡಿ. ಸರ್, ಯಾರಿಗಿರಲ್ಲ ಸರ್, ರಕ್ಷಿತ್ ಸರ್ ಆಗ್ಬೋದು ಒಂದು. ನಮ್ಮ ಹತ್ರ ನಮ್ಮ ಹೀರೋಗಳು ಯಾರಿದ್ದಾರೆ, ಒಬ್ಬೊಬ್ರಿಗೂ ಒಂದು ವಿಶೇಷತೆ ಇದೆ. ಸೊ ಸಿಕ್ಕಿದ್ರೆ ಆಬ್ವಿಯಸ್ಲಿ ಹೋಗಿ ನಮ್ಗೆ ಒಂದು ಸಪೋರ್ಟ್ ಬೇಕು, ಮಾತಾಡ್ಬಿಟ್ಟು ಒಂದಷ್ಟು ವಿಚಾರ ಮಾತಾಡ್ಕೊಂಡ್ರೆ ಆಬ್ವಿಯಸ್ಲಿ ಅವರೊಂದು ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ನಮ್ಗೆ ಇರಲೇಬೇಕು. ಓಕೆ ಸರ್, ನವೆಂಬರ್ 22 ಕನ್ನಡದಲ್ಲಿ ರಿಲೀಸ್ ಆಗ್ತದೆ. ಹೌದು. ಸೊ ಅದ್ರ ಜೊತೆ 6 ಮೂವೀಸು ಬರ್ತಾ ಇದೆ. ಸೊ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್, ಹೇಗೆ? ಸರ್, ಮೊದಲನೇದಾಗಿ 22 ಬರ್ತಿರೋ ಎಲ್ಲ ಸಿನಿಮಾಗಳು ಗೆಲ್ಲಬೇಕು, ಆ ಸಿನಿಮಾಗಳಲ್ಲಿ ನಮ್ಮ ಸಿನಿಮಾನೂ ಇರಬೇಕು ಅನ್ನೋದು ಜಾಸ್ತಿ ಇರಬೇಕು. ಎಲ್ರಿಗೂ ಒಳ್ಳೇದಾಗಬೇಕು ಸರ್, ಆ ಒಳ್ಳೇದಾಗಿದ್ರೆ ನಾವು ಇರಬೇಕು ಅನ್ನೋದೇ ನನ್ನೊಂದು ಪಾಲಿಸಿ. ನೋಡೋಣ, ನಮಗೂ ಒಂದಷ್ಟು ಸಪೋರ್ಟ್ ಇದೆ. ನಮ್ಮ ಸಿನಿಮಾನ ಹೊಂಬಾಳೆ ಫಿಲ್ಮ್ಸ್ ಅವರು ವಿತರಣೆ ಮಾಡ್ತಿದ್ದಾರೆ, ಅವರು ಸಿನಿಮಾ ನೋಡಿ ಇಷ್ಟ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ. ವಿಜಯ್ ಸರ್ ಇದ್ದಾರೆ ನಮ್ಮ ಜೊತೆ, ಒಂದಷ್ಟು ಪಾಸಿಟಿವ್ ಎನರ್ಜಿ ಇದೆ. ಜನರತ್ರ ತಗೊಳ್ಳೋ ಮಾಡೋ ಏನೋ ಸಿನಿಮಾ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮಂಥ ಮೂಲಕ. ಒಂದಷ್ಟು ಇಂಟರ್ವ್ಯೂಸ್ ಆಗ್ಬೋದು, ಇನ್ನೊಂದಷ್ಟು ಪ್ರಚಾರ ಮಾಡ್ತಾ ಇದ್ದೀವಿ.
ಗೊತ್ತಿಲ್ಲ, ಎಲ್ಲರೂ ಆದ ಎಲ್ರಿಗೂ ಆದಂಗೆ ನಮಗೂ ಆಗುತ್ತೆ. ಓಕೆ ಸರ್, ಕೊನೆಯದಾಗಿ ಇಬ್ಬರಿಗೂ ಕೇಳೋದಾದ್ರೆ, ಆಡಿಯನ್ಸು ಅಷ್ಟು ಆರು ಮೂವಿಗಳ ಮಧ್ಯೆ ನಿಮ್ಮ ಮೂವಿನ ನೋಡಬೇಕು ಅಂದರೆ ಏನು ರೀಸನ್ ಸರ್? ಕೊನೆಯದಾಗಿ ಆಡಿಯನ್ಸ್ ನೀನು ಹೇಳಮ್ಮ, ಇಲ್ಲ ನೀನು ಹೇಳ್ಬಿಡ್ತೀಯ ಅಂತೀಯ ಮತ್ತೆ. ಈ ನವೆಂಬರ್ 22 ಲವ್ ರೆಡ್ಡಿ ಮೂವಿ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ಹೊಂಬಾಳೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ವಿಜಯ್ ಸರ್ ನಮ್ಮನ್ನ ಮೂವಿನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಇಷ್ಟು ದೊಡ್ಡವ್ರು ನಮ್ಮನ್ನು ನಮ್ಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಮೂವಿ ಅಷ್ಟು ಚೆನ್ನಾಗಿದೆ. ಎಲ್ಲರೂ ಒಸುಪ್ರು ಮಾಡಿದ್ದೀವಿ, ಒಂದು ಹಾನೆಸ್ಟ್ ಅಟೆಂಪ್ಟ್ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ನೀವು ಪ್ರೀತಿ ಮಾಡಿದರೆ, ನೀವು ಪ್ರೀತಿಯಲ್ಲಿ ಮಾಡಿರೋರು ನೋಡಿದರೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಎಕ್ಸ್ಪೀರಿಯೆನ್ಸ್, ಯಾರೊಬ್ಬರು ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ಅವನ್ನೆಲ್ಲ ನೀವು ನೋಡಿದರೆ ಆ ಲವ್ ಸ್ಟೋರಿ ಮತ್ತೆ ಅಂಥ ಲವ್ ಸ್ಟೋರಿಗಳು ಮತ್ತೆ ನೀವು ನೋಡಬೇಕು ಅಂದ್ಕೊಂಡ್ರೆ ಒಂದು ಪ್ಯೂರ್ ಲವ್ ಸ್ಟೋರಿ ನಮ್ಮದು. ಬಂದು ಥಿಯೇಟ್ರಲ್ಲಿ ನೋಡಿ, ನಮ್ಮನ್ನು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ನೀವು ಸರ್, ನಾನು ಒಂದು ಹೇಳ್ತೀನಿ ಎಲ್ರಿಗೂ, ಓವರ್ ಅಂತ ಅನಿಸ್ಬೋದು ಬಟ್ ನಿಜ. ಓಕೆ, ನಮ್ಮ ಕರ್ನಾಟಕದ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಮುಂಗಾರು ಮಳೆ ಸಿನಿಮಾ ನೋಡಿ ಆಚೆ ಬಂದಾಗ ನೀವೇನು ಫೀಲ್ ಆಗಿದ್ರಿ? ಒಂದು ದಿನಿ ಅಂತ ಸಿನಿಮಾ ನೋಡಿ ಆಚೆ ಬಂದಾಗ ಥಿಯೇಟ್ರಿಂದ ನೀವೇನು ಫೀಲ್ ಆಗಿದ್ರಿ? ಒಂದು ಲವ್ ಮಾಕ್ಟೇಲ್ ಸಿನಿಮಾ ನೋಡಿ ನೀವು ಆಚೆ ಬಂದಾಗ ಏನು ಫೀಲ್ ಆಗಿದ್ರಿ? ನಮ್ಮ ಲವ್ ರೆಡ್ಡಿ ಸಿನಿಮಾ ನಿಮ್ಗೆ ಅದು ಕೊಡುತ್ತೆ. ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ನಾನು. ಒಂದು ಒಳ್ಳೆ ಸಿನಿಮಾ, ಹೊಸಬ್ರು ಮಾಡಿರೋಂಥ ಸಿನಿಮಾ, ಹೊಸ ತಂಡ ಮಾಡಿರೋಂಥ ಸಿನಿಮಾ, ಎಲ್ಲರೂ ಹೊಸಬ್ರೇ. ನಮ್ಮ ಸಿನಿಮಾ ನೋಡಿ ಸ್ಯಾಂಡಲ್ವುಡ್ ಸಲ್ಗ ವಿಜಯ್ ಕುಮಾರ್ ಸರ್ ನಮ್ಮನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ನಮ್ಮ ಸಿನಿಮಾ ಲವ್ ರೆಡ್ಡಿ ಸಿನಿಮಾನ. ಪ್ರಖ್ಯಾತ ಹೊಂಬಾಳೆ ಫಿಲ್ಮ್ ಸಂಸ್ಥೆಯವರು ಒಂದು ಹೊಸಬ್ರು ಒಂದು ಪ್ರಯತ್ನ ಮಾಡಿದ್ದಾರೆ, ಅವ್ರು ನಾವು ಸಹಾಯ ಮಾಡಬೇಕು, ನಾವು ವಿತರಣೆ ಮಾಡು ಅಂತ ಅಂದ್ಬಿಟ್ಟು ನಮ್ಮ ಸಿನಿಮಾನ ವಿತರಣೆ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನಂತ ಹೇಳಿದ್ರೆ, ಸಿನಿಮಾ ಥಿಯೇಟ್ರಿಗೆ ಬನ್ನಿ, ನಮ್ಮ ಹೊಸ ತಂಡನ ಆಶೀರ್ವಾದ ಮಾಡಿ, ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಖಂಡಿತ ಒಳ್ಳೆಯದಾಗುತ್ತೆ ಸರ್. ಥ್ಯಾಂಕ್ ಯು.